ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ನಡೀತಾ ಇದೆ. ಇದೇ ತಿಂಗಳ 8-15 ದಿನ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ವಿಶೇಷ ಏನು ಮತ್ತು ಯಾವೆಲ್ಲ ಕಾರ್ಯಕ್ರಮಗಳಿದೆ ಅಂತ ತಿಳ್ಕೊಳ್ಳೋಣ. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಸ್ವತಃ ಈ ಸಿದ್ಧಗಂಗಾ ಮಠದ ಜಂಟಿ ಏನು ವಸ್ತು ಪ್ರದರ್ಶನದ ಜಂಟಿ ಕಾರ್ಯದರ್ಶಿಗಳಾದಂಥ ಕೆಂಬಾ ರೇಣುಕಾ ಅವರ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಈ ಬಾರಿಯ ಕಾರ್ಯಕ್ರಮ ಏನು ವಿಶೇಷ ಇರುತ್ತೆ ಸರ್? ಈ ಬಾರಿಯ ಕಾರ್ಯಕ್ರಮದಲ್ಲಿ ವಿಶೇಷ ಏನು ಅಂತಂದರೆ, ಪ್ರತಿ ವರ್ಷದಂತೆ ನಾವೆಲ್ಲವೂ ಕೂಡ ಮಳಿಗೆಗಳನ್ನ ಅದೇ ರೀತಿ ಕೊಟ್ಟಿದ್ದೇವೆ. ಅದರಲ್ಲಿ ಅವರು ಏನೇನು ಪ್ರದರ್ಶನ ಮಾಡ್ತಾರೆ ಅಂತಕ್ಕಂಥದ್ದು ಪ್ರದರ್ಶನ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಮಾಮೂಲಿ ನಮ್ಮಲ್ಲಿರ್ತಕ್ಕಂಥದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಥಾವತ್ತಾಗಿ ನಡೀತದೆ. ಐತಿಹಾಸಿಕ ನಾಟಕ, ಜಾನಪದ ನಾಟಕ, ಸಂಗೀತ ನಾಟಕಗಳು, ಈ ರೀತಿ ನಾಟಕಗಳು ನಿರಂತರವಾಗಿ 15 ದಿನಗಳ ಕಾಲ ರಂಗಮಂದಿರ ನಡೆಯುತ್ತೆ. ವಿಶೇಷವಾಗಿ ನಮಗೆ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತಕ್ಕಂಥ ಒಂದನ್ನು ಮಾಡಿದ್ದೇವೆ. ಇದೆಲ್ಲ ಇದೆ. ಕರಕುಶಲ ನಿಗಮದ ಮಾಡಿರ್ತಕ್ಕಂಥದ್ದು ಸರ್ಕಾರದ ಕೃಷಿ ಇಲಾಖೆ, ಅರಣ್ಯ ಇಲಾಖೆ ಮತ್ತು ರೇಷ್ಮೆ ಇಲಾಖೆ ಇವೆಲ್ಲವೂ ಕೂಡ ಜಲಾನಯನ ಇರ್ತಕ್ಕಂಥದ್ದು ಇವೆಲ್ಲರೂ ಕೂಡ ತಮ್ಮ ಸರ್ಕಾರದವ್ರ ಇಲಾಖೆಗಳನ್ನ ಇಲ್ಲಿ ಮಾಡಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಇದ್ರ ಜೊತೆ ಖಾಸಗಿಯವರು, ಬಟ್ಟೆ ಮಾರೋರಿರ್ಬೋದು, ಪುಸ್ತಕ ಮಾರೋರಿರ್ಬೋದು, ಬೇರೆ ಬೇರೆ ಐಟಮ್ಸ್ಗಳನ್ನ ತಮ್ಮ ಜೀವನೋಪಯೋಗ ಬೇಕಾಗಿರ್ತಕ್ಕಂಥ ಎಲ್ಲ ಸಾಮಾನ್ಯ ಐಟಮ್ಸ್ಗಳನ್ನು ಕೂಡ ಇಲ್ಲಿ ಮಾರಾಟ 15 ದಿನಗಳಿಗೆ ಮಾರಿ ಅವರು ಏನೋ ಒಂದು ಅಲ್ಪ ಸ್ವಲ್ಪ ತಮ್ಮ ಕುಟುಂಬಕ್ಕೆ ನೆರವಾಗ್ಬೋದು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡಿದ್ದಾರೆ. ಅವರು ಪ್ರದರ್ಶನ ಮಾಡಿದಾಗ ಏನೇನು ಮಾಡ್ತಾರೆ ಅಂತಕ್ಕಂಥ ನಮಗೆ ಗೊತ್ತಾಗುತ್ತೆ. ಈಗ ಅವರಿಗೆ ಮಳಿಗೆಗಳನ್ನ ಅಲ್ಲಿ 150ಕ್ಕೆ ಹೆಚ್ಚು ಮಳಿಗೆಗಳು, ಖಾಸಗಿ ಮಳಿಗೆಗಳನ್ನ ನಾವು ಕೊಟ್ಬಿಟ್ಟಿದ್ದೀವಿ ಇಲ್ಲಿ. ಈ ಥರ ಇರ್ತಕ್ಕಂಥದ್ದು ಎಲ್ಲ ತುಮಕೂರು, ಆಮೇಲೆ ಹಾವೇರಿ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಕರ್ನಾಟಕದ ವಿವಿಧ ಭಾಗಗಳಿಂದ ಜನ ಬಂದಿದ್ದಾರೆ. ಸ್ಟಾಲ್ ಅಲ್ಲೇ ಮುಗಿದೋಗಿದ್ದಾವೆ, ಅದು ನಮಗೆ ಸ್ಟಾಲ್ ಬೇಕು ಅಂತ ಬಂದಿದ್ದಾರೆ. ಏನೋ ಜೀವನೋಪಾಯಕ್ಕೆ ಅನುಕೂಲ ಆಗಬಹುದು ಅಂತಕ್ಕಂಥದ್ದು. ಇಡೀ ಕರ್ನಾಟಕದಾದ್ಯಂತ ಎಲ್ಲ ಕಲಾವಿದರುಗಳು, ಎಲ್ಲ ಕಡೆಯಿಂದ ಕಲಾವಿದರನ್ನು ಕರೆಸಿ ಇಲ್ಲಿ ನಾವು ಪ್ರದರ್ಶನವನ್ನು ಮಾಡಿ ಅವರಿಗೆ ಸಂಭಾವನೆಯನ್ನು ಕೊಡ್ತೇವೆ. ಮತ್ತು ಶಾಲಾ ಕಾರ್ಯಕ್ರಮಗಳು ಅಂತ ಒಂದು ಮಿನಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ. 6:30-8:30 ಕೂಡ ಎಲ್ಲ ತುಮಕೂರಿನ ಸುತ್ತಮುತ್ತ ಇರತಕ್ಕಂಥ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿ ಇಲ್ಲಿ ತಮ್ಮ ಕಲಾ ಪ್ರದರ್ಶನವನ್ನು ಕೂಡ ನೀಡ್ತಾ ಇದ್ದಾರೆ. ತುಮಕೂರಿನ ನಾಗರಿಕರು ಹೆಚ್ಚಿಗೆ ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸಿ ಭಾಳ ಯಶಸ್ವಿಯಾಗಿ ನಡೆದುಕ್ಕೆ ಮಾಡುತ್ತೆ. ಸಾಮಾನ್ಯವಾಗಿ 3-4 ಲಕ್ಷ ಜನ ಇಡೀ ವಸ್ತು ಪ್ರದರ್ಶನವನ್ನು ವೀಕ್ಷಿಸ್ತಕ್ಕಂಥ ಪ್ರತಿ ವರ್ಷ ಇರುತ್ತೆ. ಅದರಲ್ಲಿ ಬೆಳ್ಳಿ ಪಾಲಿಕೆ ದಿವಸ 1-2 ಲಕ್ಷದ ಮೇಲೆ ಮತ್ತು ಮಹಾಶಿವರಾತ್ರಿ ದಿವಸ 3 ಲಕ್ಷದ ಮೇಲೆ ಈ ರೀತಿಯಾಗಿ ನಮಗೆ ಜಾಸ್ತಿ ಜನ ಬರ್ತಕ್ಕಂಥ ದೃಷ್ಟಿ ಉಂಟು. ಸರಿ, ಕಾರ್ಯಕ್ರಮ ಯಾವತ್ತು ಉದ್ಘಾಟನೆ ಆಗುತ್ತೆ ಮತ್ತು 8 ದಿನಗಳ ಈ ಕಾರ್ಯಕ್ರಮ? 8 ತಾರೀಕಿನಿಂದ 21 ತಾರೀಕಿನವರೆಗೂ ಇಲ್ಲಿ ನಡೆಯುತ್ತೆ. 8 ತಾರೀಕು ನಮಗೆ ಈ ವಸ್ತು ಪ್ರದರ್ಶನವನ್ನು ನಮ್ಮ ತುಮಕೂರಿನ ಮಹಾಪೌರರು ಉದ್ಘಾಟನೆಯನ್ನು ಮಾಡ್ತಾರೆ. ಮತ್ತು ಈ ಬಜೆಟ್ ಸಮಯ ಆದ್ದರಿಂದ ಯಾವುದೇ ಮಂತ್ರಿಗಳನ್ನ ನಾವು ಕರೆದಿಲ್ಲ. ಇಲ್ಲಿ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತು ನಮ್ಮ CEO ಆಗಿರ್ಬೋದು ಇವರೇ ಲೋಕಲ್ನವರೇ ಕೂಡ ಇಲ್ಲಿ ಉದ್ಘಾಟನೆ ಮಾಡಿ 8ರಿಂದ ಸ್ಟಾರ್ಟ್ ಆಗಿದ್ದು 21ರವರೆಗೂ ಕೂಡ ನಿರಂತರವಾಗಿ ಕಾರ್ಯಕ್ರಮ ನಡೀತೇವೆ. ಸರ್, ಈಗ ಸಿದ್ಧಗಂಗೆ ಜಾತ್ರೆ ಅಂದರೆ ಅದು ಪ್ರಮುಖವಾಗಿ ಇನ್ನೊಂದು ಆಕರ್ಷಣೆ ಅಂತಂದರೆ ಅದು ಜಾನುವಾರುಗಳ ಜಾತ್ರೆ. ಈ ಸರಿ ಜಾನುವಾರು ಜಾತ್ರೆ ಇರುತ್ತಾ? ಜಾನುವಾರು ತರೋ ರೈತರಿಗೆ ನೀವೇನು ಹೇಳ್ತೀರಿ ಸರ್? ಇಲ್ಲ, ಇಲ್ಲೇನಾಗಿದೆ ಅಂದರೆ ಸ್ವಾಮೀಜಿಯವರು ಪ್ರಕಾರ, ಸರ್ಕಾರದ ನಿರ್ದೇಶನ ಪ್ರಕಾರ ಜಾತ್ರೆಗೆ ದನಗಳು ಬರೋಂಗಿಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅದನ್ನು ತಮಗೆ ಎಲ್ಲ ಪತ್ರಿಕೆ ಮಾಧ್ಯಮ ಕೊಟ್ಟಿದ್ದೇವೆ. ಅದು ಇಷ್ಟು ಮಾತ್ರ ನಮಗೆ ಗೊತ್ತೇ ಹೊರತು ಉಳಿದ ವಿಚಾರಗಳು ಅದು ಆಡಳಿತ ಮಂಡಳಿಗೆ, ಮಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಸರ್, ಈ ಒಂದು ಕಾರ್ಯಕ್ರಮದಲ್ಲಿ ಎಷ್ಟು ಜನ ಸೇರ್ತಾರೆ ಮತ್ತು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಯಾವ ರೀತಿ ವ್ಯವಸ್ಥೆ ಮಾಡ್ತಾರೆ ಸರ್ ಮಠ? ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲ ಊಟದ ವ್ಯವಸ್ಥೆಯನ್ನು ಎಲ್ಲವೂ ಕೂಡ ಶ್ರೀ ಮಠದಲ್ಲಿ ನಡೆಯುತ್ತೆ. ಇಲ್ಲಿ ಸ್ಟಾಲ್ಗಳಿಕ್ಕಿರ್ತಕ್ಕಂಥವ್ರು ಏನು ಮಳಿಗೆಗಳನ್ನ 150-200 ಮಳಿಗೆಗಳಿಕ್ಕಿದ್ದಾರೆ ಅವರಿಗೆ ಮಧ್ಯಾಹ್ನದ ಪ್ರಸಾದ ಮತ್ತು ರಾತ್ರಿ ಪ್ರಸಾದವನ್ನು ಇಲ್ಲೇ ನೀಡ್ತೇವೆ. ಭಕ್ತಾದಿಗಳು ಮಾತ್ರ ಹೋಗಿ ಮಠದಲ್ಲಿ ಅವರು ಊಟವನ್ನು ಮಾಡ್ಬೋದು. ಮತ್ತು ಅವರಿಗೆ ಕುಡಿಯುವ ನೀರು, ಎಲ್ಲ ಕಡೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದೀವಿ, ಶೌಚಾಲಯ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆಮೇಲೆ ಸೆಕ್ಯೂರಿಟಿ ಗಾರ್ಡ್ಗಳನ್ನ, ಪೊಲೀಸ್ನ ಸಹವನ್ನು ತೆಗೆದುಕೊಂಡು, ಯಾಕೆಂದರೆ ಬೆಳ್ಳಿ ಪಾಲಿಕೆ ದಿವಸ ಮತ್ತು ಶಿವರಾತ್ರಿ ದಿವಸ ಒಳಗೆ ಕಾಲಿಡೋಕ್ಕಾಗೋದಿಲ್ಲ, ಕಾಲು ಎತ್ತಿಂಗಿಡೋಕ್ಕೆ ಅಷ್ಟು ಜನ ಸೇರ್ತದೆ. ನಮ್ಮ ಪೊಲೀಸ್ ಇಲಾಖೆಯವರು ಬಹಳ ಸಹಕಾರ ಕೊಡ್ತಾರೆ, ಶ್ರೀ ಮಠದವರು ಕೂಡ ನಮಗೆ ಸಹಕಾರ ಕೊಡ್ತವೆ. ಮಠದ ವಿದ್ಯಾರ್ಥಿಗಳು, ಶಿಕ್ಷಕರಿಂದ ಎಲ್ಲ ನಿಂತ್ಕೊಂಡು ಬರೀ ಪರಿಪೂರ್ಣವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಈ ಬಾರಿ ನಡೀತಕ್ಕಂಥ ವಸ್ತು ಪ್ರದರ್ಶನ ಕಾರ್ಯಕ್ರಮದ ಜಾತ್ರೆಯಲ್ಲಿ ಜಾನುವಾರುಗಳಿಗೆ ಅವಕಾಶ ಇಲ್ಲ, ಯಾಕಂದರೆ ಈ ಬಾರಿ ಚರ್ಮಗಂಟು ರೋಗ ದಿನೇ ದಿನ ಉಲ್ಬಣ ಆಗ್ತಿರೋದ್ರಿಂದ ಸಿದ್ಧಗಂಗಾ ಮಠ ಆಡಳಿತ ಮಂಡಳಿ ಕೂಡ ಈ ಒಂದು ಜಾನುವಾರು ಜಾತ್ರೆ ನಿಷೇಧ ಮಾಡಿದೆ. ಆದರೆ ಜನರು ಬರ್ಬೋದು, ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದೆ ಅಂತ ಕೆಂಬಾ ರೇಣುಕಾ ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ಸುನಿಲ್ನೊಂದಿಗೆ ಟಿ ಯೋಗೀಶ್, ಪ್ರಗತಿ ಟಿವಿ, ತುಮಕೂರು. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.